ರೆಕಾರ್ಡ್ ಮಾಡ್ತೀಯೇನು? ಹಾ ರೆಕಾರ್ಡ್ ಮಾಡ್ಬೇಡ. ಇಲ್ಲ ಏನು ಯಾರು ತಟ್ಟು ನಂದ ಏನೋ ಕೆಡವಲು ಹೊಂಡ ಬಂದಿರೋ ನಿಜ ಹೇಳು, ಪ್ರಾಮಿಸ್ ಮಾಡು. ಯಾವ್ದು ಮೆಸೇಜ್ ಬರ್ ಕಾಲ್ ಬರ್ತಾಯ್ತು ನೋಡ್ದೆ, ಅದ್ ಕಾಲ್ ಬಂದಾಗ ನಾವ್ ಅವೇ ತಗೊಂಡ್ ಬರೋದು. ಸುಯಿ ಬೇಡ ಹೇಳು. ನಾನು ಬೇಜಾನ್ ಆಡಿದೀನಿ, ಚಳಿಗಾಲದಲ್ಲಿ ಎಲ್ಲಾ ತರ ಸೆಲ್ ಯೂಸ್ ಮಾಡ್ಬಿಟ್ಟಿದೀನಿ. ಸರಿನಾ, ಸರಿ ಆಮೇಲೆ ನಿನ್ ರೆಕಾರ್ಡ್ ಮಾಡಿ ಪಬ್ಲಿಕ್ ಮಾಡಲ್ಲ ಅಂತ. ಪಬ್ಲಿಕ್ ಮಾಡಲ್ಲ ಹೇಳು. ನೀನ್ ಮಾಡ್ಕೊಂಡ್ರೆ ಏನು ಪರವಾಗಿಲ್ಲ, ಹೋಗು ಏನಾದ್ರೂ ಮಾಡ್ಕೊಂಡು. ಸರಿನಾ, ಅದಾದ್ಮೇಲೆ ಆಕ್ಚುಲಿ ಹಾಗೆ ತರ್ಬೇಕು. ನೆಕ್ಸ್ಟ್ ಟಾಪ್ ಟಾಪ್ ತೆಗಿಬೇಕು. ನೆಕ್ಸ್ಟ್ ನೀನ್ ಟೀ ಶರ್ಟ್ ಯೂಸ್ ಮಾಡ್ತೀಯಾ, ಶರ್ಟ್ ಯೂಸ್ ಮಾಡ್ತೀಯಾ, ಏನು ಯೂಸ್ ಮಾಡ್ತೀಯಾ? ಎರಡು ಯೂಸ್ ಮಾಡ್ತೀನಿ. ಓಕೆ, ಅವಾಗ ಯಾವ್ದು ಹಾಕೊಂಡ್ ಬಂದಿರ್ತೀಯಾ? ಶರ್ಟ್. ಶರ್ಟ್. ಓಕೆ, ಶರ್ಟ್ ತೆಗಿಬೇಕು. ಆಕ್ಚುಲಿ ನಾನು ಏನ್ ಹಾಕೊಂಡ್ ಬಂದಿರ್ತೀನಿ, ಸ್ಯಾರಿ ಹಾಕೊಂಡ್ ಬಂದಿರ್ತೀನಲ್ಲ, ಸ್ಯಾರಿ ತೆಗಿಬೇಕು. ಓಕೆ, ಸ್ಯಾರಿ ತೆಗೆದ್ಮೇಲೆ ಬ್ಲೌಸ್ ಓಪನ್ ಮಾಡಬಾರ್ದು. ಸರಿನಾ, ಮುಂದೆ ಕೇಳು ಯಾಕೆ ಅಂತ ಕೇಳಿದ್ರೆ ನಿನ್ನ ಈ ನೈಟೇ ನಿಂಗೆ. ಸರಿನಾ, ಆಮೇಲೆ ಹಾಗೆ ಹೊಟ್ಟೆ ತಾರೀಕು ಫಸ್ಟ್ ಕೈಯಲ್ಲಿ ಈ ಟಚ್ ಮಾಡಿ, ಈ ಪ್ರೆಸ್ ಮಾಡಬೇಕು, ಈ ಟಚ್ ಮಾಡಿ ಆಮೇಲೆ ಈ ಟಚ್ ಮಾಡ್ಬೇಕು. ಓಕೆನಾ? ಅನ್ನನೆ ಅನ್ಕೊಂತೀನಿ. ಓಕೆನಾ? ಅನ್ಕೊಂತೀನಿ. ಓಕೆನಾ? ಆ ಪ್ರೆಸ್ ಮಾಡಿದಾಗ ಹಾಗಲ್ವಾ? ಒಂದ್ 10 ನಿಮಿಷ ಹೇಳಿ ಇವಾಗ. ಹೀಗೆ ಹೇಳ್ಬೇಕೆ? ಸರಿ, ಅವಾಗ ಅನ್ಸಿನ ಅಂದಂಗ ಅಂದ ತಕ್ಷಣ ನೀನು ನಿಕ್ಕ ಹತ್ರ ಬರ್ತೀಯ. ನಿಕ್ಕ ಹತ್ರ ಒಂದು ಇದ್ ಮಾಡ್ತಿದ್ಯ. ಅವಾಗ ಫುಲ್ ಆಕ್ಚುಲಿ ತುಂಬಾನೇ ಟೆನ್ಷನ್ ಇರುತ್ತೆ, ಇಂಟ್ರೆಸ್ಟಿಂಗ್ ಇರುತ್ತೆ. ಆಗ ಕಾಲಿಂದ ಕಾಲಲ್ಲಿ ಹೀಗೆ ಮಾಡ್ಕೊಂಡು ತೊಡೆ ಮಂಡಿಯಿಂದ ಮೇಲೆ ಮೇಲೆ ಇಷ್ಟು ಬರ್ತೀಯ. ಓಕೆ, ಅದಾದ್ಮೇಲೆ ಮತ್ತೆ ನಾನು ನಿಮ್ ಶರ್ಟ್ ಎಲ್ಲ ಯೂಸ್ ಮಾಡೋಕೆ, ಶರ್ಟ್ ತೆಗ್ದಿಟ್ಟು ಶರ್ಟ್ ತೆಗ್ದಿಟ್ಟು ಫುಲ್ ಬಾಡಿ ಮಸಾಜ್ ಗೊತ್ತಾ, ಆಕ್ಚುಲಿ ನಾನು ಮಾಡಕ್ ಬರುತ್ತೆ. ಓಕೆನಾ? ಮುಂದೆ ಇದೆಲ್ಲ ಮಾಡಿ ಕಿಸ್ ಮಾಡಿ ಮತ್ತೆ ಬ್ಯಾಕ್. ಓಕೆ, ಬ್ಯಾಕ್ ಇದರಿಂದ ಬ್ಯಾಕ್ ಇಂದ ನನ್ ಫ್ರೆಂಡ್, ನಿನ್ ಬ್ಯಾಕ್. ಓಕೆನಾ? ಅದೇ ನನ್ನ ಮೇಲ್ ಬಂದು ಹೀಗೆಲ್ಲ ಟಚ್ ಮಾಡಿ ಆಕ್ಚುಲಿ ಬ್ಯಾಕ್ ಅಲ್ಲಿ ಇಲ್ಲಿ ಪ್ರೆಸ್ ಮಾಡ್ತೀನಿ. ಓಕೆನಾ? ಈ ಪ್ರೆಸ್ ಮಾಡ್ತೀನಿ, ಬಟ್ ಆಕ್ಚುಲಿ ಅವಾಗಿದ ತೋರಿಸ್ಕೊಡ್ತೀನಿ, ಜಸ್ಟ್ ಇವಾಗ ಹೇಳ್ತೀನಿ. ಅದಾದ್ಮೇಲೆ ಆಮೇಲೆ ನೆಕ್ಸ್ಟ್ ನಾನು ಪೆಟಿಕೋಟ್ ತೆಗಿತೀನಿ. ಓಕೆನಾ? ಪೆಟಿಕೋಟ್ ತೆಗ್ದಾಗ ಆಕ್ಚುಲಿ ನೀನೇನ್ ಹಾಕೊಂಡ್ ಬಂದ್ಬಿಟ್ಟೆ ಶರ್ಟ್ಗೆ, ಪಂಚೆನಾ ಇಲ್ಲ ಪ್ಯಾಂಟ್? ಹೇಳು. ಪ್ಯಾಂಟ್. ಪ್ಯಾಂಟ್ ತೆಗ್ದ್ಬಿಡು. ಓಕೆನಾ? ಜಸ್ಟ್ ಜಸ್ಟ್ ಕಾಲ್ ಕಾಲ್ ಫುಲ್ ಇರುತ್ತಲ್ಲ, ಆಗ ಜಸ್ಟ್ ಫುಲ್ ಅಬೌ ಕಾಲ್ ಇತ್ತು. ಹಾ, ಫುಲ್ಲು ಕಾಲ್ ಕಾಲ್ ಫುಲ್ ಟಚ್ ಟಚ್ ಮಾಡ್ಬೇಕು. ಆಗ ನಾನು ಕಾಲಿನ ಈಗ ಹತ್ರ ಈಗ ಮುಚ್ಕೊಂಡು ಬಂದು ತೊಡೆ ಹತ್ರ ಬಂದು ಈಗ ಫ್ರೆಶ್ ಮಾಡ್ತೀನಿ. ಓಕೆ? ಅದಾದ್ಮೇಲೆ ನೀನು ಅವಾಗ ಏನ್ ಸೌಂಡ್ ಮಾಡ್ತೀಯ ಹೇಳು? ಬಂದು ಈಗ ಫ್ರೆಶ್ ಮಾಡಿದ್ರೆ ಏನ್ ಸೌಂಡ್ ಕೊಡ್ತೀಯಾ? ಏನ್ ಸೌಂಡ್ ಬರುತ್ತೆ ಅವಾಗ ಹೇಳ್ತೀನಿ. ಟೇಸ್ಟ್ ಇಲ್ಲ ನಿಮ್ಗೆ, ಇನ್ನೇನ್ ಎಕ್ಸ್ಪೀರಿಯನ್ಸ್ ತಗೊಂಡಿದ್ದ. ಓಕೆ, ಅವಾಗ ಆಗುತ್ತಾ? ಜಸ್ಟ್ ಅವಾಗ ಆಕ್ಚುಲಿ ನಾನು ಬ್ಲೌಸ್ ಅಲ್ಲಿ ಮುಂದೆ ಬಟನ್ ಇರಲ್ಲ, ಹಿಂದೆ ಬಟನ್ ಇರುತ್ತೆ. ಓಕೆ, ಆಗ ನಿನ್ ಬ್ಲೌಸ್ ಓಪನ್ ಮಾಡ್ತೀಯ. ಓಕೆನಾ? ಓಪನ್ ಮಾಡಿ ಬೆನ್ನ ಹತ್ರ ಎಲ್ಲ ಕಿಸ್ ಮಾಡಿರ್ತೀಯ. ಬಟ್ ಆಕ್ಚುಲಿ ಅವಾಗ ನಾನು ಬಿ ತೆಗಿಯಕ್ಕೆ ಬಿಡಲ್ಲ. ಓಕೆ, ಆಗ ಬಿ ಓಪನ್ ಮಾಡ್ಬಾರ್ದು. ಓಕೆನಾ? ಹಾಗೆ ಬ್ಯಾಕ್ ಇಂದ ಫ್ರೆಂಡ್ ಬರ್ತೀಯ. ಆಗ ಬಿ ಹೇಗಿರುತ್ತೆ ಗೊತ್ತಾ? ತುಂಬಾ ಶಾರ್ಟ್ ಆಗಿರುತ್ತೆ. ಓಕೆ, ಜಸ್ಟ್ ಅಲ್ಲೆಲ್ಲ ಬರ್ತೀಯ, ಹಾರ್ಟ್ ಹತ್ರ ಬರ್ತೀಯ, ಬಾಲ್ಸ್ ಹತ್ರ ಬರ್ತೀಯ. ಆದ್ರೆ ಟಚ್ ಮಾಡಲ್ಲ, ಕಿಸ್ ಮಾಡಲ್ಲ, ಜಸ್ಟ್ ಈಗಿ ಟಚ್ ಮಾಡ್ತೀಯ, ಕೈನ ಟಚ್ ಮಾಡಲ್ಲ. ಓಕೆನಾ? ಹಾ ಸರಿ. ಹಾಗೆ ಇಷ್ಟು ಒಂದ್ ಮಿನಿಮಮ್ 45 minutes ಆದ್ರೂ ರೊಮ್ಯಾನ್ಸ್ ಆಗಿರ್ಬೇಕು. ಅದಾದ್ಮೇಲೆ ಲೈಕ್
ಪಿಕ್ಚರ್ ಎಂತ ಇಂಟ್ರೆಸ್ಟಿಂಗ್ ಇರುತ್ತೆ ಗೊತ್ತಾ, ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ. ಅವಾಗ್ಲಿಪ್ಪು ಕಿಸ್ ಮಾಡ್ಬೇಕು, ಓಕೆನಾ? ಲಿಪ್ಪು ಕಿಸ್ ಮಾಡ್ಬೇಕಂದ್ರೆ ಕೈ ಕೈಯಿಂದ ಈ ಫ್ರೆಶ್ ಆಗ್ತಾ ಇರ್ಬೇಕು, ಕೆಳಗಡೆ ಅಲ್ಲ, ಕೈ ಕೈ ಕೆಳಗ್ ಹೋಗ್ಬಿಟ್ಟೆ ಈಗೇನೆ ಹೋಗು. ಆಮೇಲೆ ಕಾಲಿನ ಕಾಲಿಂದ ಈಗ ಅಂತಾರ್ಬೇಕು. ಇನ್ನು ಬಾಡಿ ಟಚ್, ಫುಲ್ ಬಾಡಿ ಬಾಡಿ ಟಚಿಂಗ್ ಇರ್ಬೇಕು, ಓಕೆನಾ? ಹಾಗೆ ಲಿಪ್ ಕಿಸ್ ಮಾಡ್ತಾ ಹಾಗೆ ನಿಕ್ ಹತ್ರ ಬಂದು ಆಗ ಬಿ ಓಪನ್ ಮಾಡ್ಬೇಕು, ಓಕೆನಾ? ಬಿ ಓಪನ್ ಮಾಡಿದ್ರೆ ಮುಂದೆ ನೀನೇ ಮಾಡ್ಕೋ, ಸರಿ ಬಾ ಬಾಯ್. ಅಷ್ಟೇ ನನಗ್ ಗೊತ್ತಿರೋದು ಅಷ್ಟೇ, ಅದಕ್ಕೆ ಮುಂದೆ ನೀನೇ ಮಾಡ್ಬೇಕು, ನಾನು ಇಲ್ಲೇ ನೆಲ್ಕೊಡ್ಲಿ. ಆಮೇಲೆ ನಾನ್ ನಿಮ್ ತಮ್ಮನ್ ಹೇಗ್ ಮುದ್ದು ಮಾಡ್ತೀನಿ ಅಂತ ಹೇಳ್ತೀನಿ, ಸರಿನಾ? ತಮ್ಮ ಅಂದ್ರೆ ಗೊತ್ತಾ, ಗೊತ್ತಾ? ಫಸ್ಟ್ ನಾನು ಲೈಫ್ ಮಾಡೋದ್ ಹೇಗೆ ಅಂದ್ರೆ, ಫುಲ್ ಸ್ಟಡಿ ಆಗಿ ಆಗಿರ್ತಾನೆ. ಇಷ್ಟು ಮಾಡಿದ್ಮೇಲೆ ನಿನ್ ತಮ್ಮ ಸ್ಟಡಿಲ್ ಇರ್ತಂತಾನೆ. ಸ್ಟಡಿಲ್ ಇದ್ದಾಗ ಫಸ್ಟ್ ಟೈಮ್ ಆಗ್ಲಿಲ್ವಾಗಿ ಒಂದ್ ಹತ್ತು ನಿಮಿಷ ಬಿಚ್ಕೊಂಡ್ ಬನ್ನಿ, ಇವ್ರು ತಿಂಡಿ ತಿನ್ಕೋಬತ್ತಾರ, ಸರಿನಾ? ಓಕೆ. ಆಮೇಲೆ ಫಸ್ಟ್ ನಾಲ್ಕು ಎಂಟ ಒಂದ್ ನಿಮಿಷ ಇವರೆಲ್ಲ ಡಿಸ್ಟರ್ಬಿಂಗ್ಸ್ ಇದೆ, ಇವ್ರ ಕಡೆ ಬರ್ತೀನಿ. ಒಳಗಡೆ ನಾಲ್ಕಿಲ್ಲಿ ಫಸ್ಟ್ ಏನ್ ಟಚ್ ಮಾಡಕ್ ಇಸ್ಕೊತೀನಿ ಗೊತ್ತಾ? ಆಕ್ಚುಲಿ ನಿನ್ ತಮ್ಮ ಎಷ್ಟ ಇದ್ದಾನೆ? ಹಲೋ 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 ಹೇಳು. ಏ ಕೇಳ್ತಿದ್ಯಾ? ಅನ್ಬೇಕು ತಾನೆ, ನಾನು ಏನು ಅನ್ಕೊಂಬೇಕು? ಸರಿನಾ? ನಿಮ್ ತಮ್ಮನ ಫಸ್ಟ್ ಟಚ್ ಹೇಗ್ ಮಾಡ್ತೀನಿ ಗೊತ್ತಾ? ಅಲ್ಲಿ ತಿಂಗ ಸುಮ್ಮನೆ ಟಚ್ ಕೊಡ್ತೀನಿ, ಆಮೇಲೆ ನಾಲ್ಗಿನ ಟಚ್ ಮಾಡ್ತೀನಿ, ಆಮೇಲೆ ಟಚ್ ಮಾಡ್ತೀನಿ ಅಷ್ಟೇ. ನಿಮ್ ಹೇಳು ಮತ್ತೆ. ಹಲೋ. ಆಮೇಲೆ ಆಮೇಲೆ ಕಿಸ್ ಮಾಡ್ತೀನಿ ಅಂತ ಹೇಳಿದಲ್ಲ, ಅದಾದ್ಮೇಲೆ ತುಂಬಾ ಇಂಟ್ರೆಸ್ಟ್. ಅವಾಗ ನಿಮ್ಗೆ ಹೇಗ್ ಅನ್ಸುತ್ತೆ ಅದ್ರ ಮೇಲೆ ಡಿಪೆಂಡ್ ಅಲ್ಲ, ಫುಲ್ ಇಂಟ್ರೆಸ್ಟ್ ಆಗಿರುತ್ತೆ ಅಷ್ಟೇ ತಾನೇ. ಲಾಸ್ಟ್ ಇನ್ನೇನು ಅದಾದ್ಮೇಲೆ ಇನ್ನೇನು ಹಾಕದ್ದು? ಹಾ, ಮಾಡೋದ್ರಲ್ಲ ಹೇಳ್ಕೊಡ್ತೀನಿ ಸ್ಟಾರ್ಟಿಂಗ್. ಆಕ್ಚುಲಿ ಫ್ರೆಂಡ್ ಮಾಡ್ತೀಯಾ ಅನ್ಸುತ್ತೆ, ಅದೆಲ್ಲ ಆದ್ಮೇಲೆ ಬ್ಯಾಕ್ ಇಂದ ಹೇಗ್ ಮಾಡೋದು ಗೊತ್ತಾ? ನಂಗೆ ತುಂಬಾನೇ ಇಷ್ಟ ಅದು. ಆಕ್ಚುಲಿ ನಾನು ಅದನ್ನ ನೋಡಿದೀನಿ ಮೊಬೈಲ್ ಅಲ್ಲಿ ನೋಡಿದೆ, ಅದನ್ನ ಇಲ್ಲಿವರೆಗೂ ಎಷ್ಟು ಇಷ್ಟ ಆಗಿದೆ ಅಂದ್ರೆ, ಸ್ಟಾರ್ಟಿಂಗ್ ನಾನು ಟ್ರೈ ಮಾಡಿದಾಗ ಫಸ್ಟ್ ಅಂತೂ ಅದನ್ನ ಮಾಡ್ಬೇಕು ಅಂತ ತುಂಬಾನೇ ಇಷ್ಟ ಇದೆ. ಹೇಗಿರುತ್ತೆ ಅದನ್ನ ತುಂಬಾ ಹೇಗೆ ಇಷ್ಟ ಆಯ್ತು ಅಂದ್ರೆ, ಆಕ್ಚುಲಿ ಸೈಡ್ ಅಲ್ಲಿ ಮಲ್ಕೊಂಡಿರ್ತೀವಲ್ಲ, ರೈಟ್ ಕಾಲು ಮೇಲೆ ಜಸ್ಟ್ ಲೆಫ್ಟ್ ಕಾಲ್ ಕೆಳಗಡೆ ಬ್ಯಾಕಿಂದ ಹಾಕದು, ಜಸ್ಟ್ ಫುಲ್ ಒಳಗಡೆ ಆದ್ಮೇಲೆ ತೆಗೆದು ಮತ್ತೆ ಒಳಗಡೆ ಆಯ್ತದ್ದು, ಮತ್ತೆ ತೆಗೆದು ಒಳಗಡೆ ಆಯ್ತದ್ದು. ಇಂತ ಅದನ್ನ ನೋಡ್ತಾ ಇದ್ರೆ ಇಂತ ಇಂಟ್ರೆಸ್ಟ್ ಲೈಫ್ ಅಲ್ಲಿ ಬ್ಯಾಕ್ ಫ್ರೆಂಡ್ ಮರಿದ್ವಿ, ಇದ್ರಲ್ಲೆಲ್ಲ ಅಟ್ರಾಕ್ಷನ್ ಇರಲಿಲ್ಲ ನಮ್ಗೆ, ಆಕ್ಚುಲಿ ಇಂಟ್ರೆಸ್ಟಿಂಗ್ ಬಂದಿಲ್ಲ. ಆಕ್ಚುಲಿ ಅದನ್ನ ಮಾಡಿಸ್ತಾ ಇಂತ ಇಂಟ್ರೆಸ್ಟ್ ಬಂದಿದೆ, ಜಸ್ಟ್ ಅವನು ಮಲಗಿರ್ತಾನೆ, ಅಲ್ಲೂ ಮಲಗಿರ್ತಾಳೆ, ಜಸ್ಟ್ ಈ ಒಳಗಡೆ ಹೋಗಿ ಬಂದು ಅದೆಲ್ಲ ಆದ್ಮೇಲೆ ಅವನು ಬಂದ ಕಾಲ ಮೇಲಿಂದ ಅವನು ಆಮೇಲೆ ಮಾಡೋದು, ತುಂಬಾನೇ ಚೆನ್ನಾಗಿತ್ತು. ಒಂದೇ ದಿನಕ್ಕೆ ನಾನು ಎಷ್ಟು ಮೂವಿ ನೋಡಿದ್ದೀನಿ ಗೊತ್ತಾ? 359 ಅದ್ ನೋಡಿ ನಾನು ಹಾಳಾಗಿದ್ದು. ಅದಾದ್ಮೇಲೆ ಆಕ್ಚುಲಿ ಲೈಕ್ ಮಾಡಿದ್ರೆ ಜೊಂದೇ ನನಗೆ ಆಡಿಯನ್ಸ್ ಅಲ್ಲಿ ತುಂಬಾನೇ ಇಷ್ಟ ಆಗ್ತದೆ. ಸರಿ ಮತ್ತೆ ನೀನು? ನಂಗಂತೂ ತುಂಬಾನೇ ಇಷ್ಟ ಆಗಿದ್ದು, ಸಖತ್ ಲೈಕ್ ಮಾಡಿದೆ ಅದನ್ನು. ಮತ್ತೆ ಆಮೇಲೆ ಮಾರ್ನಿಂಗ್ ಅದೆಲ್ಲ ಆದ್ಮೇಲೆ ಮಾರ್ನಿಂಗ್ ನಾನು ಕಾಫಿ ಮಾಡ್ಬೇಕು ಇಲ್ಲ ಸ್ನಾನ ಮಾಡ್ಬೇಕಾದ್ರೆ ಜೊತೆ ಇಬ್ರು ಸ್ನಾನ ಮಾಡೋದು, ಜಸ್ಟ್ ಅಲ್ಲೊಂದ್ಸಲ ಟ್ರೈ ಮಾಡಿ ಮತ್ತೆ ಬಂದು ಡ್ರೆಸ್ ಹಾಕೊಂಡ್ಬೇಕಾದ್ರೆ ಮತ್ತೆ ಸ್ವಲ್ಪ ಹಾಫ್ ಅನ್ ಅವರ್ ರೊಮ್ಯಾನ್ಸ್ ಇತ್ತು. ಅದಾದ್ಮೇಲೆ ಅಡ್ಗೆ ಮನೆಗೆ ಬಂದಾಗ ನಾನು ತಿಂಡಿ ಮಾಡ್ಬೇಕಾದ್ರೆ ಅವ್ನು ಬಂದು ಡಿಸ್ಟರ್ಬ್ ಮಾಡೋದು, ನನಗೆ ತಿಂಡಿ ಮಾಡಕ್ ಹೇಗಲಿ ಕಾಫಿ ಮಾಡಕ್ ಹೇಗಲಿ ಬಿಡದೇ ಇರೋದು, ಆತರ ಎಲ್ಲ ಕಟ ಕೊಡ್ಬೇಕು ಅವನು. ನಾನು ಆಗ ಕೋಪ ಮಾಡ್ಕೊಬೇಕು, ಅವ್ನ್ ಕೋಪ ಬರಿಸ್ತಾ ಇರ್ಬೇಕು, ಕೋಪದಲ್ಲಿ ಆತನ್ ರಾತ್ರಿ ಇಲ್ಲಿರುತ್ತೆ. ಓಕೆ,
ಅದೆಲ್ಲ ಆದ್ಮೇಲೆ ಕಾಫಿ ಜಸ್ಟ್ ಒನ್ ಕಪ್ ಅಲ್ಲಿ ಇಬ್ರು ಶೇರ್ ಮಾಡೋದು, ಅದೆಲ್ಲ ಆದ್ಮೇಲೆ ಮತ್ತೆ ಡೈನಿಂಗ್ ಹಾಲ್ ಹೋಗೋದು, ಡೈನಿಂಗ್ ಹಾಲ್ ಅಲ್ಲಿ ಮತ್ತೆ ರೊಮ್ಯಾನ್ಸ್ ಇರಬೇಕು, ಅದೆಲ್ಲ ಆದ್ಮೇಲೆ ಮತ್ತೆ ತಿಂಡಿ ಮಾಡ್ಬೇಕಾದ್ರೆ ಅವನೇ ಹೆಲ್ಪ್ ಮಾಡೋದು. ಆಕ್ಚುಲಿ ನಾನು ನಿಂದೆ ಇಟ್ಕೊಂಡು ನಾನು ಏನೇ ಮಾಡಿದ್ರು ಅವ್ನು ಸುಮ್ಮನೆ ಆಕ್ಚುಲಿ ನೆಕ್ ಹತ್ರ ಕಿಸ್ ಮಾಡೋದು, ಸುಮ್ಮನೆ ಸೊಂಟದ ಹತ್ರ ಹಿಂಗೆ ಇಟ್ಕೊಳ್ಳೋದು, ಇದನ್ನೆಲ್ಲ ಮಾಡ್ತಾ ಇರ್ಬೇಕು. ಅದಾದ್ಮೇಲೆ ನಾನು ಅವನ ತಿಂಡಿ ತಿನ್ಸ್ಬೇಕು. ತಿಂಡಿ ತಿನ್ಸ್ಬೇಕಾದ್ರೆ ಅವ್ನ ಮತ್ತೆ ಅವನು ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ತುಂಬಾ ಆಗೊಂತರ ರೊಮ್ಯಾನ್ಸ್ ಇರ್ಬೇಕು. ಅದೆಲ್ಲ ಆದ್ಮೇಲೆ ಅವನು ಕೆಲ್ಸಕ್ ಹೋಗ್ತಾ, ಬಟ್ ಕೆಲ್ಸಕ್ ಹೋಗ್ತಾ ಇರ್ತಾನೆ ಅಂತಾನೆ ಇಟ್ಕೊಳ್ಳ, ಕೆಲ್ಸಕ್ ಹೋಗ್ಬೇಕಾದ್ರೆ ಬಾಯ್ ಮಾಡೋದು, ಮತ್ತೆ ಅವ್ನು ಹೊರಗಡೆ ಹೋಗಿ ಮತ್ತೆ ಬಂದು ಲಿಪ್ ಕಿಸ್ ಮಾಡಿ ಮತ್ತೆ ಹೋಗಿ ಮತ್ತೆ ಅವ್ನು ಹೋದ ತಕ್ಷಣ ಫೋನ್ ಮಾಡಿ ಆಮೇಲೆ ಆಫ್ಟರ್ನು ಮತ್ತೆ ಬರ್ಬೇಕು. ಅವನು ಬಂದು ಊಟಕ್ಕಿಂತ ಮುಂಚೆ ಒಂದು ಹಾಫ್ ಅನ್ ಅವರ್ ರೊಮ್ಯಾನ್ಸ್ ಇಟ್ಕೊಂಡು ಊಟ ಆದ್ಮೇಲೆ ಒಂದ್ಸಲ ಒಂದ್ 10-15 ನಿಮಿಷ ಮತ್ತೆ ಮಲ್ಕೊಂಡಿತ್ತು, ಮತ್ತೆ ಇತ್ತು. ಆಮೇಲೆ ಅವ್ನು ಆಫೀಸ್ಗೆ ಹೋಗ್ಬೇಕು. ಆಮೇಲೆ ಈವ್ನಿಂಗ್ಗೋಸ್ಕರ ಅವನು ಕಾಯ್ತಾ ಇರ್ಬೇಕು, ನಾನು ಕಾಯ್ತಾ ಇರ್ಬೇಕು. ಬಂದ ತಕ್ಷಣ ರೊಮ್ಯಾನ್ಸ್ ಇರ್ಬೇಕು, ತುಂಬಾನೇ ಆಸೆ ಇದೆ. ಬಟ್ ಆಕ್ಚುಲಿ ನಾನ್ ಲವ್ ಮಾಡಿ ಮದ್ದ ಆಗಿ ಈ ತರ ಮಾಡಕ್ ಆಗಿಲ್ಲ ಅಂದ್ರು ಅರೇಂಜ್ ಆದ್ರೂ ಪಕ್ಕ ಅವ್ನ್ಗೆ ಹೇಳ್ಕೊಡ್ತೀನಿ. ಅವ್ನು ಮಾಡಕ್ ಬಂದಿಲ್ಲ ಅಂದ್ರು ಮೂವಿನಾದ್ರೂ ತೋರ್ಸ್ ಅಂತ ಹೇಳ್ಕೊಡ್ತೀನಿ. ನನ್ ಫ್ರೆಂಡ್ಸ್ ಹಂಗಂದ್ರೆ ತುಂಬಾ ನಗ್ತಾಳೆ ಅಲ್ವೇನೆ ಅಂತಂದ್ರೆ, ಇತ್ತೀಚಿಗೆ ನೋಡಿದಂದ್ರೆ ನಾನು ಪಲ್ಲವಿ ಅಮೃತ ಅಂತ ಯಾವ್ದೋ ಸೆಲ್ ಇಟ್ಕೊಂಡಿದ್ವಿ. ಆಕ್ಚುಲಿ ಯಾವ್ದೋ ತರದು ಅನ್ಸುತ್ತೆ, ತರಲ್ಲ ನಾನು ಡೆಡ್ ಅನ್ಸುತ್ತೆ. ಅಂದ್ರೆ ಸಟ್ ಸ್ಕ್ರೀನ್ ಟೆಚ್ಚಿಂಗೆಲ್ಲ ಓಪನ್ ಮಾಡೋದೆಲ್ಲ ಗೊತ್ತಿದೆಲ್ಲ, ಓಪನ್ ಮಾಡ್ಬೇಕಾದ್ರೆ ಇತ್ತು. ಅದ್ರಲ್ಲಿ ತುಂಬಾ ಚೆನ್ನಾಗಿತ್ತು ಸ್ಟಾರ್ಟಿಂಗ್, ಅವರು ಇಂಟ್ರೆಸ್ಟಿಂಗ್ ಇರಲ್ಲ. ಏನ್ ಲಿಪ್ ಕಿಸ್ ಮಾಡ್ತಾರೆ ಡೈರೆಕ್ಟ್ ತಮ್ಮನ್ ಬಾಯಿ ಇಟ್ಕೊಂತಾರೆ, ಇದ್ರಲ್ಲಿ ಎಲ್ಲ ಏನ್ ಥ್ರಿಲ್ ಇರುತ್ತೆ. ಆಕ್ಚುಲಿ ತಕ್ಷಣ ಅದನ್ನೆಲ್ಲ ಬೇಡ ಅಂತ ನಾನು ಅನ್ಕೊಂತೀನಿ. ನನ್ನ ಪ್ರಕಾರ ಓಕೆ ಅನ್ಸುತ್ತೆ, ರೊಮ್ಯಾನ್ಸ್ ಒಂಥರ ಥ್ರಿಲ್ ಇರುತ್ತೆ ಅನ್ಕೊಂತೀನಿ. ಬಟ್ ಬೇರೆಯವ್ರ ಇಷ್ಟ ಹೇಗೋ ಏನೋ ನನ್ಗಂತೂ ಗೊತ್ತಿಲ್ಲ. ಆಕ್ಚುಲಿ ನನ್ನ ಲೈಫ್ ಅಲ್ಲಿ ನಾನು ಈ ತರ ಇರ್ಬೇಕು ಅನ್ಕೊಂಡಿದ್ದೀನಿ, ಇದ್ದೇ ಇರ್ತೀನಿ. ಪಕ್ಕ ಅವನಿಲ್ಲ ಅಂದ್ರೆ ನಾನು ಇದ್ದೇ ಇರ್ತೀನಿ, ಅವನನ್ನ ಆ ಲೆವೆಲ್ ತಂದೆ ತರ್ತೀನಿ. ಓಕೆನಾ? ಮತ್ತೆ ಏನೇನ್ ಸಮಾಚಾರ? ಏನ್ ತಿಂಡಿ ತಿಂದೆ? ಬೆಳಿಗ್ಗೆ ಬಗ್ಗೆನೇನಾಜ್ ಮನೇಲೆಲ್ಲ ಯಾರು ಇಲ್ಲ? ಸರಿ, ಇಲ್ಲೇ ಮೂಡ್ ತರಿಸ್ಕೊಂಬೇಡ. ಮೂಡ್ ಬಂದಿದ್ರೆ ಏನು, ಒಂದ್ 2 ನಿಮಿಷ ತಾನೇ ಹೋಗಿ ಔಟ್ ಮಾಡು. ಓಕೆನಾ? ಬಾಯ್. ಇನ್ನೇನು ಇನ್ನೇ ನಿಮ್ದು ಎಷ್ಟೊತ್ತು ಬೇಕು? ನಮ್ದಾದ್ರೆ ಆಕ್ಚುಲಿ ಒಂದು ಹುಡುಗಿನ ಕೂಲ್ ಮಾಡಕ್ಕೆ ಒಬ್ಬನ ಕೈಲಿ ಆಗಲ್ಲ. ಬಟ್ 10 ಜನ ಹುಡುಗರ್ನ ಒಂದು ಹುಡುಗಿ ಕೂಲ್ ಮಾಡ್ಬೋದು, ಬಟ್ 10 ಜನ ಹುಡುಗಿ ಹುಡುಗರು ಒಂದು ಹುಡುಗಿನ ಕೂಲ್ ಮಾಡಕ್ ಆಗಲ್ಲ ಅಂತ ಕೇಳಿದೀನಿ, ಓಡಿದೀನಿ. ಇಟ್ಕೊಂಡ್ರೆ ಬರಲ್ಲ, ಫುಲ್ ಮುಂದೆ ಇಟ್ಕೊಂಡ್ ಬಂದೆ. ಎರಡ್ ಸೆಕೆಂಡ್ ಈಗ ಹಿಂಗ್ ಮಾಡಿದ್ರೆ ಮುಗೀತು ತಾನೆ. ಹೋಗ್ ಮಾಡು. ಓಕೆನಾ? ಬಾಯ್. ಫ್ರೈಡೇನಾ? ಇನ್ 2 ಡೇಸ್ ಅಷ್ಟೇನೆ. ಇನ್ 2 ಡೇಸ್ ಬಂದಾಗ ಏನ್ ಮಾಡೋಕ್ ಹೋಗ್ಲಿ? ನೋಡೋಣ, ಬೇಗನೆ ಮಾರ್ನಿಂಗ್ ಬರ್ತಾ ಇದೀನಿ. ಫಸ್ಟ್ ನೋಡೋಣ, ಫಸ್ಟ್ ಮೀಟ್ ಆಗೋಣ. ಓಕೆ. ಆಕ್ಚುಲಿ ನಿನಗ್ ನಾನ್ ಲೈಫ್ ಆಗದೇ ಇರ್ಬೋದು. ಅವಾಗ ಏನ್ ಮಾಡ್ತೀಯ? ನೋಡಿದ್ರೆ ಹೀಗ್ ಮಾತಾಡಿದ್ದು, ಹಾಗಿದ್ದಾಳೆ ಹೀಗಿದ್ದಾಳೆ ಅಂತ ಅನ್ಕೊಂಡಿದ್ದೆ. ಜಸ್ಟ್ ಚೆನ್ನಾಗಿಲ್ಲ ನೋಡಕ್ಕೆ, ಹಾಗೆ ಹೀಗೆ ಅಂತ ನಿಮ್ ಮನ್ಸಿಗೆ ಅನ್ಸ್ಬೋದು. ಅದಕ್ಕೆ ಸ್ಟೇಜ್ ಅಲ್ಲಿ ಏನೇ ಬಯಸೋದು ಸಿಗ್ಬಾರ್ದು, ಇಂಟ್ರೆಸ್ಟಿಂಗ್ ಇರ್ಬೇಕು. ಇಂಟ್ರೆಸ್ಟ್ ಇದ್ದಾಗೆ ಅದು ತುಂಬಾ ಚೆನ್ನಾಗಿರುತ್ತೆ, ಗೊತ್ತಾ? ಬೇಗನೆ ಮುಗಿಸ್ತಾ ಇದ್ವಿ, ಏನೇ ಇರ್ಲಿ. ಓಕೆ. ಹಲೋ, ಸರಿ, ರೆಸ್ಟ್ ತಗೋ. ಔಟ್ ಮಾಡ್ಬಿಟ್ಟು ಮತ್ತೆ ರೈಟ್ ಆಗಕ್ಕೆ ಎಷ್ಟು 10 ಅವರ್ಸ್, 10 ಮಿನಿಟ್ಸ್ ಇಲ್ಲ ಹಾಫ್ ಅನ್ ಅವರ್ ಬೇಕಾ? 10 ಮಿನಿಟ್ಸ್. 10ನೇನಾ? ಹೌದಾ? 10 ಮಿನಿಟ್ಸ್ ಆದ್ಮೇಲೆ ಆಮೇಲೆ ಫೋನ್ ಮಾಡಿ ಮತ್ತೆ ಹೇಳ್ತೀನಿ. ಓಕೆ? ಮುಂದೆ ಏನ್ ಮಾಡ್ಬೇಕು ಅಂತ ಅಂತೀನಿ. ಈಗ ಮೂಡ್ ಬರ್ಸ್ಕೊಂಡು ರಿಲ್ಯಾಕ್ಸ್ ಮಾಡ ಟೈಮ್ ಅಲ್ಲ. ಆಮೇಲೆ ಏನ್ ಮೂಡ್ ಬಂದ ತಕ್ಷಣ ಔಟ್ ಮಾಡೋದ ನಿಮ್ ಕೆಲ್ಸ ಆತರ ಎಲ್ಲ ಮಾಡ್ಬೇಡ. ಓಕೆ? ಯಾಕೆಂದ್ರೆ ನರಗಳು ವೀಕ್ ಆಗುತ್ತಂತೆ. ಸರಿಲ್ಲ, ಜಾಸ್ತಿ ಇಂಟ್ರೆಸ್ಟಿಂಗ್ ಇದ್ದಾಗೆ ಕೂಲ್ ಮಾಡ್ಕೋ ಅಂತಂದ್ರೆ ಕಂಟ್ರೋಲ್. ಓಕೆ? ಆತರ ಮಾಡು.
ಮುಂದೆ ನಿಮ್ ಜೊತೆ ಇರ್ತಾಳಲ್ಲ ಅವ್ಳು ತುಂಬಾ ಎಂಜಾಯ್ ಮಾಡ್ಬೋದು ಅಂತ ಓದಿದೀನಿ ಕೇಳಿದೀನಿ. ಓಕೆನಾ?